ವೇಮಗಲ್ ಪಟ್ಟಣದಲ್ಲಿ ನೆಲೆಗೊಂಡಿರುವ ಶ್ರೀ ದ್ರೌಪದಿ ದೇವಿ ದರ್ಬರಾಯ ಸ್ವಾಮಿ 48ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಅಂಗವಾಗಿ ಸೋಮವಾರದಂದು ಅಸಿ ಕರಗ ಮಹೋತ್ಸವ ಸೋಮವಾರ ರಾತ್ರಿ ವಿಜೃಂಭಣೆಯಿಂದ ನೆರವೇರಿತು. ಉತ್ಸವ ಅಂಗವಾಗಿ ದೇವಾಲಯಕ್ಕೆ ವಿಶೇಷ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿತ್ತು. ದೇವರಿಗೆ ಅಭಿಷೇಕ ಮಾಡಲಾಗಿತ್ತು. ಗಂಗೆ ಬಳಿ ಶಾಂತಿ ಪೂಜೆ ಸಲ್ಲಿಸುವ ಮೂಲಕ ಕರಗದ ಪೂಜಾರಿ ವೇಮಗಲ್ ಕೆ ಜಗದೀಶ್ ರವರು ಅಸಿ ಕರಗ ಹೊತ್ತರು. ಕರಗಕ್ಕೆ ಮಲ್ಲಿಗೆ ಹೂವು ಎಸೆಯುತ್ತಾ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ವೀರಕುಮಾರರು ಕತ್ತಿಗಳನ್ನು ಹಿಡಿದು ಕರಗವನ್ನು ಹಿಂಬಾಲಿಸಿ ಗೋವಿಂದ ನಾಮಸ್ಮರಣೆ ಮಾಡಿದರು. ಸುಂಕಯ್ಯನವರ ಕುಟುಂಬದಿಂದ ಅಸಿ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಜೊತೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೂಜೆ ಸಲ್ಲಿಸಿ ನಮಸ್ಕರಿಸಿದರು. ಅಸಿ ಕರಗವಮ್ಮ ಮಾಡಿದ ಕರಗದ ಪೂಜಾರಿ ಜಗದೀಶ್ ರವರು ದೃಶ್ಯದಲ್ಲಿ ಸಾಕ್ಷಾತ್ ದೇವರ ಸ್ವರೂಪವೇ ಇದ್ದಂತೆ ಕಂಡ ಜನರು ತಲೆಬಾಗಿ ನಮಸ್ಕರಿಸಿದರು. ಕರಗದ ಪೂಜಾರಿಕೆ ಜಗದೀಶ್ ವಾದ್ಯಕ್ಕೆ ತಕ್ಕಂತೆ ಕುಣಿದು ಜನಮನ ಗೆದ್ದರು. ಉತ್ಸವ ಸಂಚರಿಸುವ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ನೃತ್ಯ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಹ್ನಿಕುಲ ಸಂಘದ ಗೌಡರು, ಯಜಮಾನರು, ಅಧ್ಯಕ್ಷರು, ಸಂಘದ ಪದಾಧಿಕಾರಿಗಳು ಹಾಗೂ ಪಟ್ಟಣದ ಹಿರಿಯ ಮುಖಂಡರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಗೈಡ್ 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 ಗೈಡ